ನಮಗೆಲ್ಲ ತಿಳಿದಿರುವಂತೆ ಸಂಕ್ರಾಂತಿ ಹಬ್ಬ ಬಂತೆಂದರೆ ಸೂರ್ಯನು ತನ್ನ ಪಥವನ್ನು ಬದಲಿಸಿ ಉತ್ತರದ ಕಡೆಗೆ ಚಲಿಸುತ್ತಾನೆ ಎಂದು. ಆದರೆ ಖಗೋಳದಲ್ಲಿ ಸೂರ್ಯನು ಹೇಗೆ ಸಂಚಾರ ಮಾಡುತ್ತಾನೆ ಹಾಗೂ ಉತ್ತರಾಯಣದ ಆರಂಭ ಹೇಗೆ ಎನ್ನುವುದನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಬನ್ನಿ. ಎಲ್ಲರಿಗೂ ತಿಳಿದಿರುವಂತೆ ಕೇಂದ್ರದಲ್ಲಿ ಸೂರ್ಯನಿದ್ದು ಸೂರ್ಯನ ಸುತ್ತಲೂ ತನ್ನ ಕಕ್ಷದಲ್ಲಿ ಭೂಮಿ ಸುತ್ತುತ್ತದೆ ಎಂದು. ಸೂರ್ಯನು ಈ ಅಂಡಾಕಾರದ ಭೂಮಿಯ ಕಕ್ಷೆಯ ಮಧ್ಯದಲ್ಲಿ ಇದ್ದಾನೆ ಎಂದು ನಾವೆಲ್ಲರೂ ಭಾವಿಸಿದ್ದೇವೆ. ಆದರೆ ಸೂರ್ಯನು ಈ ಮಧ್ಯ ಬಿಂದುವಿನಿಂದ ಸ್ವಲ್ಪ ಮುಂದಕ್ಕೆ ಸರಿದಿದ್ದಾನೆ. ಒಂದು ಸಮಯದಲ್ಲಿ ಭೂಮಿಯು ಸೂರ್ಯನ ಹತ್ತಿರಕ್ಕೆ ಬರುತ್ತದೆ. ಅದು 147 ಮಿಲಿಯನ್ ಕಿಲೋಮೀಟರ್ಸ್ ದೂರದಲ್ಲಿ ಇರುತ್ತದೆ. ಇದನ್ನು ಸೂರ್ಯನಿಗೆ ಸಮೀಪದ ಅಕ್ಷಬಿಂದು ಎಂದು ಹೇಳುವರು. ಅದೇ ರೀತಿ ಭೂಮಿ ವಿರುದ್ಧ ದಿಕ್ಕಿನಲ್ಲಿ ಬಂದಾಗ 152 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿ ಇರುತ್ತದೆ. ಇದನ್ನು ಅಪಾರವಿ ಅಥವಾ ದೂರದ ಅಕ್ಷಬಿಂದು ಎಂದು ಹೇಳುತ್ತಾರೆ. ಹಾಗೆಯೇ ಸೂರ್ಯ ಮತ್ತು ಭೂಮಿಯ ಅಂತರವನ್ನು ನಮ್ಮ ಶ್ಲೋಕಗಳಲ್ಲಿಯೂ ಸಹ ಉಲ್ಲೇಖಿಸಲಾಗಿದೆ. ಸೂರ್ಯ ಹಾಗೂ ಭೂಮಿಯ ಸಮತಲಕ್ಕೆ ಭೂಮಿಯ ಅಕ್ಷ ಲಂಬವಾಗಿದ್ದರೆ ನಮಗೆ ಪ್ರತಿದಿನವೂ 12 ಗಂಟೆಗಳ ಹಗಲು 12 ಗಂಟೆಗಳ ರಾತ್ರಿ ಇರುತ್ತಿತ್ತು. ಆದರೆ ನಮಗೆಲ್ಲ ತಿಳಿದಿರುವಂತೆ ವರ್ಷದ ಪ್ರತಿದಿನವೂ ಹಗಲು ಮತ್ತು ರಾತ್ರಿಯ ಸಮಯದಲ್ಲಿ ವ್ಯತ್ಯಾಸ ಇರುತ್ತದೆ. ಕಾರಣ ಇಷ್ಟೇ, ಭೂಮಿಯ ಅಕ್ಷವು ಲಂಬವಾಗಿರದೆ 23.5 ಡಿಗ್ರಿಗಳಷ್ಟು ಬಾಗಿರುತ್ತದೆ. ಈ 23.5 ಡಿಗ್ರಿ ಬಾಗಿರುವುದೇ ಭೌಗೋಳಿಕವಾಗಿ ಹಲವು ಕಾಲಮಾನಗಳಿಗೆ ಕಾರಣವಾಗಿದೆ. ಇದು ಭೂಮಿ ತನ್ನ ಕಕ್ಷೆಯಲ್ಲಿ ಪೂರ್ಣ ವೃತ್ತ ತಿರುಗುವವರೆಗೂ ಹಾಗೆಯೇ ಇರುತ್ತದೆ. ಹೀಗೆ 23.5 ಡಿಗ್ರಿ ವಾಲಿಕೊಂಡು ಭೂಮಿ ಸೂರ್ಯನನ್ನು ಪರಿಭ್ರಮಿಸುವ ಹಾದಿಯಲ್ಲಿ ಕೆಲವು ಭಾಗಗಳಲ್ಲಿ ಉತ್ತರ ಗೋಳಾರ್ಧ ಸೂರ್ಯನ ಕಡೆಗೆ ಮುಖ ಮಾಡಿದ್ದರೆ ಇನ್ನು ಕೆಲವು ಭಾಗಗಳಲ್ಲಿ ದಕ್ಷಿಣ ಗೋಳಾರ್ಧ ಸೂರ್ಯನ ಕಡೆಗೆ ಮುಖ ಮಾಡಿರುತ್ತದೆ. ಉತ್ತರ ಗೋಳಾರ್ಧ ಸೂರ್ಯನಿಗೆ ಅಭಿಮುಖವಾಗಿರುವ ಕಾಲದಲ್ಲಿ ಹಗಲು ಹೆಚ್ಚಾಗಿ ರಾತ್ರಿ ಸಮಯ ಕಡಿಮೆ ಇರುತ್ತದೆ. ಹಾಗೆಯೇ ಉತ್ತರ ಗೋಳಾರ್ಧದಲ್ಲಿ ಬೇಸಿಗೆ ಸಮಯವಾಗಿರುತ್ತದೆ. ಉತ್ತರ ಗೋಳಾರ್ಧ ಸೂರ್ಯನಿಗೆ ಅಭಿಮುಖವಾಗಿದ್ದಾಗ ದಕ್ಷಿಣ ಗೋಳಾರ್ಧದಲ್ಲಿ ಚಳಿಗಾಲವಾಗಿರುತ್ತದೆ ಹಾಗೂ ಅಲ್ಲಿ ರಾತ್ರಿಯ ಅವಧಿ ಹೆಚ್ಚಾಗಿದ್ದು ಹಗಲಿನ ಅವಧಿ ಕಡಿಮೆಯಾಗಿರುತ್ತದೆ. ಬನ್ನಿ, ಇವಾಗ ಸೌರಮಂಡಲದಲ್ಲಿ ಉತ್ತರಾಯಣ ಹೇಗೆ ಸಂಭವಿಸುತ್ತದೆ ಎಂದು ತಿಳಿಯೋಣ. ಭೂಮಿಯ ಮೇಲೆ 3 ಕಾಲ್ಪನಿಕ ವೃತ್ತಗಳಿವೆ. ಅವುಗಳೆಂದರೆ ಸಮಭಾಜಕ ವೃತ್ತ, ಮಕರ ವೃತ್ತ ಹಾಗೂ ಕರ್ಕ ವೃತ್ತ. 23.5 ಡಿಗ್ರಿ ವಾಲಿರುವ ಭೂಮಿಯ ಮೇಲೆ ನೇರವಾಗಿ ಸೂರ್ಯನ ಕಿರಣ ಸಮಭಾಜಕ ವೃತ್ತದಿಂದ ಕೆಳಗೆ ಅಂದರೆ ಈ ಮಕರ ವೃತ್ತದವರೆಗೂ ಬಿದ್ದು ಅಲ್ಲಿಂದ ಮುಂದಕ್ಕೆ ಕೆಳಗೆ ಹೋಗುವುದಿಲ್ಲ ಎಂದು ಹೇಳುವ ದಿನವೇ ಮಕರಾಯಣ ಅಥವಾ ಉತ್ತರಾಯಣ. ಹಾಗೆಯೇ ಅಲ್ಲಿಂದ ನೇರವಾಗಿ ಸೂರ್ಯನ ಕಿರಣಗಳು ಕರ್ಕ ವೃತ್ತದವರೆಗೂ ಹೋಗಿ ಅಲ್ಲಿಂದ ಮುಂದಕ್ಕೆ ಮೇಲೆ ಹೋಗುವುದಿಲ್ಲ ಎಂದು ಹೇಳುವುದೇ ಕರ್ಕಾಯಣ. ಸೂರ್ಯ ಧನುರಾಶಿಯಿಂದ ಮಕರ ರಾಶಿಗೆ ಹೋಗುವ ದಿನ ಹಾಗೂ ಭೂಮಿಯ ಮೇಲೆ ಬೀಳುವ ಸೂರ್ಯನ ನೇರ ಕಿರಣಗಳು ಗರಿಷ್ಠ ಬಿಂದುವನ್ನು ಮುಟ್ಟಿ ಮತ್ತೆ ಉತ್ತರಕ್ಕೆ ಮುಖ ಮಾಡುವ ದಿನ ಎರಡೂ ವಿದ್ಯಮಾನಗಳು ಒಂದೇ ದಿನ ಜರುಗುತ್ತಿದ್ದರಿಂದ ಮಕರ ಸಂಕ್ರಮಣ ಎಂದು ಹೇಳುತ್ತಿದ್ದರು. ಆದರೆ ಕಾಲಾನಂತರ ಈ ಎರಡೂ ವಿದ್ಯಮಾನಗಳಿಗೂ ಸ್ವಲ್ಪ ಅಂತರ ಸೃಷ್ಟಿಯಾಗಿ ಈ ಎರಡೂ ಘಟನೆಗಳಿಗೂ ಸುಮಾರು 24 ದಿನಗಳ ಅಂತರವಿದೆ. ಅಂದರೆ ನಮ್ಮ ಭೂಮಿಯ ಮೇಲೆ ಸೂರ್ಯನ ಕಿರಣ ಅತ್ಯಂತ ಗರಿಷ್ಠ ಬಿಂದುವನ್ನು ಮುಟ್ಟಿ ಉತ್ತರಕ್ಕೆ ಮುಖ ಮಾಡುವುದು December 21 or 22 ಆಗಿರುತ್ತದೆ. ಹಾಗಾಗಿ December 21 or 22 ಮಕರಾಯಣ ಅಥವಾ ಉತ್ತರಾಯಣ ಎಂತಲೂ, January 14 or 15 ಮಕರ ಸಂಕ್ರಮಣ ಎಂದು ಹೇಳಬಹುದು. ಅದೇ ರೀತಿ ಉತ್ತರಕ್ಕೆ ಮುಖ ಮಾಡಿದ ಸೂರ್ಯನು ಉತ್ತರದಲ್ಲಿ ಗರಿಷ್ಠ ಬಿಂದುವನ್ನು ಮುಟ್ಟಿ ದಕ್ಷಿಣಾಭಿಮುಖವಾಗಿ ಚಲಿಸುವುದನ್ನು ಕರ್ಕಾಯನ ಅಥವಾ ದಕ್ಷಿಣಾಯನ ಎಂದು ಹೇಳುತ್ತಾರೆ.
ಈ ಕರ್ಕಾಯನ ಅಥವಾ ದಕ್ಷಿಣಾಯನ ಜೂನ್ 21 ಅಥವಾ 22 ಸಂಭವಿಸುತ್ತದೆ. ಹಾಗೆಯೇ ನೇರ ಸೂರ್ಯನ ಕಿರಣಗಳು ದಕ್ಷಿಣದಿಂದ ಉತ್ತರಕ್ಕೆ ಚಲಿಸುವಾಗ ಮಾರ್ಚ್ 21 ಸಮಭಾಜಕ ವೃತ್ತದ ಮೇಲೆ ಬೀಳುತ್ತದೆ. ಹೀಗೆ ಸೂರ್ಯನ ನೇರ ಕಿರಣಗಳು ಸಮಭಾಜಕ ವೃತ್ತವನ್ನು ದಾಟುವಾಗ ವಸಂತ ಋತುವಿನ ವಿಶ್ವಸಂಕ್ರಾಂತಿ ಎಂದು ಹೇಳುತ್ತಾರೆ. ಆ ದಿನ ಕೆಲವು ಭಾಗಗಳಲ್ಲಿ ನೆರಳುರಹಿತ ದಿನವಾಗಿರುತ್ತದೆ ಹಾಗೂ ಹಗಲಿನ ಅವಧಿ ಮತ್ತು ರಾತ್ರಿಯ ಅವಧಿ ಒಂದೇ ಆಗಿರುತ್ತದೆ. ಅದೇ ರೀತಿ ಸೂರ್ಯನ ನೇರ ಕಿರಣ ಉತ್ತರದಿಂದ ದಕ್ಷಿಣಕ್ಕೆ ಕ್ರಮಿಸುವ ಮಾರ್ಗದಲ್ಲಿ ಸೆಪ್ಟೆಂಬರ್ 23 ಸಮಭಾಜಕ ವೃತ್ತವನ್ನು ದಾಟುತ್ತವೆ. ಅದನ್ನು ಶರತ್ಕಾಲದ ವಿಶ್ವಸಂಕ್ರಾಂತಿ ಎಂದು ಹೇಳುತ್ತಾರೆ. ಹಾಗೆಯೇ ಭಾರತೀಯ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೂರ್ಯ ಉತ್ತರ ದಿಕ್ಕಿಗೆ ಹೊರಳುವ ಸಮಯವನ್ನು ಅತ್ಯಂತ ಪುಣ್ಯಕಾಲ ಎಂದು ಪರಿಗಣಿಸಲಾಗುವುದು. ಅಯನೇ ವಿಂಶತಿ ಪೂರ್ವಂ ಅಯನೇ ವಿಂಶತಿ ಪರಂ ಎಂದು ಹೇಳಲಾಗಿದೆ. ಅಂದರೆ ಉತ್ತರಾಯಣದ ನಂತರ 20 ಪುಣ್ಯಕಾಲ ಮತ್ತು ದಕ್ಷಿಣಾಯಣಕ್ಕೆ ಮೊದಲು 20 ಪುಣ್ಯಕಾಲ ಎಂದು ಪರಿಗಣಿಸಲಾಗಿದೆ. ಇನ್ನು ಅರಿಯದ ವಿಚಾರವನ್ನು ಅರಿತು ನಿಮ್ಮೆಲ್ಲರಿಗೂ ವಿಡಿಯೋ ಮೂಲಕ ಪ್ರಸ್ತುತಪಡಿಸಲು ಪ್ರೋತ್ಸಾಹಿಸುತ್ತಿರುವ ಅರಿವಿನ ಗುರು ಅಹೋರಾತ್ರನಿಗೆ ಅಷ್ಟಾಂಗ ನಮಸ್ಕಾರಗಳನ್ನು ತಿಳಿಸುತ್ತಾ ಧನ್ಯವಾದ ಶೃಂಗಪ್ರಿಯಾ.